ಸುಮತಿ ಬಹಳ ಧೈರ್ಯವಂತಳು. ಚಿಕ್ಕಂದಿನಿಂದ ಕಲಾರಿಪಯಟ್ಟು ಕಲಿತು ಯಾವಾಗಲೂ ಧೈರ್ಯದಿಂದ ಸಾಹಸ ಮಾಡುತ್ತಾ ಇರುತ್ತಿದ್ದಳು. ಚಿಕ್ಕಂದಿನಿಂದ ಅಡ್ವೆಂಚರ್ ಸಿನಿಮಾ ನೋಡುತ್ತಾ ಬೆಳೆದಿದ್ದಳು. ಹಾಗೆ ಹುಡುಗಿಯಾದರೂ ಸರಿ, ಸಾಹಸ ಪ್ರದರ್ಶಿಸಿ ಬಹಳ ಹೆಸರಿನ ಜೊತೆಗೆ ಎಷ್ಟೋ ಬಹುಮಾನಗಳನ್ನು ಕೂಡ ಪಡೆದಿದ್ದಳು. ಹಾಗೆ ಆಕೆ ವಯಸ್ಸಿಗೆ ಬರುತ್ತಲೇ ರಾಮು ಎನ್ನುವ ವ್ಯಕ್ತಿಯ ಜೊತೆಗೆ ಮದುವೆ ಮಾಡಿದರು. ಸುಮತಿಯ ಅತ್ತೆ ಹೆಸರು ಪದ್ಮಜ. ಹುಡುಗಿಯರೆಂದರೆ ಸಾಂಪ್ರದಾಯಿಕವಾಗಿ ಇರಬೇಕು ಎನ್ನುವ ಮನಸ್ತತ್ವ. ಸುಮತಿ ಮದುವೆಯಾದ ಹೊಸತಿನಲ್ಲಿ ಒಂದು ದಿನ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡಲಿಕ್ಕೆ ಬೇಕಾದ ಬಟ್ಟೆಗಳನ್ನು ಹಾಕಿಕೊಂಡು ಮನೆಯ ಹಿಂದೆ ಒಂದು ಕೋಲನ್ನು ಹಿಡಿದುಕೊಂಡು ವ್ಯಾಯಾಮ ಮಾಡುತ್ತಿದ್ದಳು. ಇಷ್ಟರಲ್ಲಿ ನಿದ್ದೆಯಿಂದ ಎದ್ದ ಸುಮತಿಯ ಅತ್ತೆ ಪದ್ಮಜ ಬಂದಳು. ಅಂತಹ ಬಟ್ಟೆ ಹಾಕಿಕೊಂಡು ವ್ಯಾಯಾಮ ಮಾಡುವುದು ಪದ್ಮಜಳಿಗೆ ಖಂಡಿತ ಇಷ್ಟವಾಗಲಿಲ್ಲ. ಆಕೆ ತಕ್ಷಣ ಹತ್ತಿರ ಹೋಗಿ, ಇಲ್ಲಿ ನೋಡು ಹುಡುಗಿ, ನೀನ್ ಹಾಕೊಂಡ ಬಟ್ಟೆ ಏನು? ನೀನ್ ಮಾಡ್ತಾ ಇರೋ ಕೆಲ್ಸ ಏನು? ನಾನು ಏನ್ ಮಾಡಿದೆ ಅತ್ತೆ, ಬೆಳಿಗ್ಗೆನೆ ಎದ್ದು ವ್ಯಾಯಾಮ ಮಾಡೋದು ಒಳ್ಳೇದಲ್ವಾ? ಆದ್ರೂ ಎಲ್ರೂ ಎಕ್ಸಸೈಸ್ ಮಾಡೋದು ಇಂಥ ಡ್ರೆಸ್ ಅಲ್ಲೇ ಮಾಡ್ತಾರೆ, ಸೀರೆ ಉಟ್ಕೊಂಡು ಮಾಡೋದಲ್ವಾ? ಒಂದು ಹುಡುಗಿ ಇಂಥ ಡ್ರೆಸ್ ಹಾಕೊಂಡು ಇಂಥ ಕೆಲ್ಸ ಮಾಡ್ತಿದ್ರೆ ನಮ್ ಮರ್ಯಾದೆ ಇರುತ್ತಾ? ಎಲ್ರೂ ವಿಚಿತ್ರವಾಗಿ ನೋಡ್ತಾರೆ. ಮೊದ್ಲು ಇಂಥ ಸಾಹಸ ಬಿಟ್ಟು ಮನೆ ಒಳಗ್ ಬಾ. ಅದಕ್ಕೆ ಸುಮತಿಗೆ ಕೋಪ ಬಂದಿತು. ಆದ್ರೆ ಹೆಣ್ಮಗಳು ಇಂಥ ಕೆಲ್ಸ ಮಾಡಿದ್ರೆ ತಪ್ಪು ಅಂತ ಹೇಳಿದವ್ರು ಯಾರು? ಈ ಕೆಲ್ಸ ಮಾಡಬಾರ್ದು ಅಂತ ಯಾರಾದ್ರೂ ಹೇಳಿದಾರ? ಇದೆಲ್ಲ ನನಗೆ ಚಿಕ್ಕಂದಿನಿಂದಲೇ ಅಭ್ಯಾಸ. ಹಾಗೆ ಪದ್ಮಜಳಿಗೆ ಎದುರು ಹೇಳಿದ್ದರಿಂದ ಕೋಪ ಬಂದು ಬಿಟ್ಟಿತು. ಇಂತಹದ್ದೆಲ್ಲ ಮದ್ವೆಗೆ ಮೊದ್ಲೇ ಸರಿ, ಈಗ ಇಲ್ಲಿ ಮಾಡಿದ್ರೆ ನಾನು ಒಪ್ಕೊಳ್ಳಲ್ಲ. ಇಂಥದ್ದು ನನಗೆ ಹಿಡಿಸಲ್ಲ, ಹೇಳಿದ್ ಮಾಡಿದ್ರೆ ಒಳ್ಳೇದು ಎಂದು ವಾರ್ನಿಂಗ್ ಕೊಟ್ಟ ಹಾಗೆ ಮಾತಾಡಿದಳು. ಅದಕ್ಕೆ ಬದಲಾಗಿ ಸುಮತಿ, ಒಂದು ಹೆಣ್ಣು ಮಗಳಿಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು ಬಹಳ ಅಗತ್ಯ, ಆದ್ರಿಂದ ಇದನ್ನ ಪ್ರಾಕ್ಟೀಸ್ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಈ ವಿಷಯದಲ್ಲಿ ಯಾರೇನ್ ಹೇಳಿದ್ರು ನಾನ್ ಮಾತ್ರ ಬದಲಾಗಲ್ಲ ಎಂದು ಮುಖದ ಮೇಲೆ ಹೇಳಿದಳು. ಹಾಗೆ ಹೇಳಿದ್ದರಿಂದ ಕೋಪದಿಂದ ಪದ್ಮಜ ರಾಮುವಿನ ರೂಮಿಗೆ ಹೋಗಿ ನಿದ್ರೆಯಿಂದ ಎಬ್ಬಿಸಿದಳು. ಏನಮ್ಮ ಇಷ್ಟ ಬೆಳಿಗ್ಗೆನೆ ಬಂದೆ? ಅಲ್ಲಿ ನಿನ್ ಹೆಂಡತಿ ನೈಟ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಮನೆ ಹಿಂದೆ ಕೋಲಿನ ವ್ಯಾಯಾಮ ಕರಾಟೆ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಹೌದಮ್ಮ, ಆಕೆಗೆ ಚಿಕ್ಕಂದಿನಿಂದ ಕರಾಟೆ ಕಲಾರಿಪಯಟ್ಟು ಸಾಹಸ ಮಾಡೋದು ಅಭ್ಯಾಸ, ನನಗೆ ಕೂಡ ಹೇಳಿದಾಳೆ. ಅಂದ್ರೆ ಮದುವೆ ಆದ್ಮೇಲೂ ಹಾಗೆ ಮಾಡ್ತಾಳ? ಈಗ ಅಂಥದ್ದನ್ನು ಮಾಡೋ ಅಗತ್ಯ ಏನಿದೆ? ಸುತ್ತಮುತ್ತಲಿನವರು ಇಂಥ ಸಾಹಸ ಮಾಡೋದು ನೋಡಿದ್ರೆ ಮಾನ ಇಲ್ದವಳು ಮನೇಲೇನೋ ಅನ್ನಲ್ಲ ಅಂತ ಹೀಗೆ ಮಾಡ್ತಾಳೆ ಅಂದ್ಕೊಂಡು ನಮ್ಮ ಮರ್ಯಾದೆ ತೆಗಿತಾರೆ. ನೀನಾದ್ರೂ ಇಂಥ ಬುದ್ಧಿ ಬಿಟ್ಬಿಡು ಅಂತ ಹೇಳು, ಬಾ. ಇನ್ನು ಅದನ್ನು ಕೇಳಿದ ರಾಮು ಅಮ್ಮನಿಗೆ ಎದುರು ಹೇಳಲಾರದೆ ಸುಮತಿಯ ಹತ್ತಿರ ಹೋದನು. ಸುಮತಿ, ಇವೆಲ್ಲ ಪಕ್ಕಕ್ಕಿಟ್ಟು ಮನೆಗ್ ಬಾ, ಇನ್ನೂ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿ ಬರ್ತೀನಿ. ಆಗ ರಾಮು ಸ್ವಲ್ಪ ಗಟ್ಟಿಯಾಗಿ, ನಿನಗೆ ಹೇಳಿದ್ರೆ ಅರ್ಥವಾಗಲ್ವಾ? ಅವೆಲ್ಲ ಇನ್ಮೇಲೆ ಮಾಡಿದ್ರೆ ನಾನು ಒಪ್ಕೊಳ್ಳಲ್ಲ, ನನಗೆ ಇಂಥವೆಲ್ಲ ಇಷ್ಟವಿಲ್ಲ, ಹೇಳಿದ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಕೇಳಿದ ನಂತರ ಸುಮತಿಗೆ ಬಹಳ ದುಃಖ ಆಯಿತು. ಅಲ್ಲದೆ ಹೋದರೆ ಗಂಡನ ಮಾತಿಗೆ ಬೆಲೆ ಕೊಡಬೇಕು ಎಂದು ಕೋಲು ಪಕ್ಕಕ್ಕಿಟ್ಟು ಬಂದಳು. ಅದನ್ನು ನೋಡಿದ ಪದ್ಮಜ ಸಂತೋಷಿಸಿ, ಇದಕ್ಕೆ ಬುದ್ಧಿ ಕೆಟ್ಟಿದೆ, ಇಲ್ಲಾಂದ್ರೆ ನನ್ನ ಮಾತಿಗೆ ಎದುರು ಹೇಳ್ತಾಳಾ ಎಂದುಕೊಂಡು ಅಲ್ಲಿಂದ ಹೊರಟು ಹೋದಳು. ಹಾಗೆ ಕೆಲ ದಿನಗಳು ಕಳೆದವು. ಆ ಕೆಲವು ದಿನಗಳು ಸುಮತಿ ಯಾವ ರೀತಿಯ ಪ್ರಾಕ್ಟೀಸ್ ಕೂಡ ಮಾಡಲಿಲ್ಲ. ಅದರಿಂದ ಅವಳಿಗೆ ಏನೋ ಒಂದು ತರಹ ಅನ್ನಿಸಿ, ನನಗೆ ಬಂದ ವಿದ್ಯೆ ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ಹೇಗೋ ಅನ್ಸುತ್ತೆ, ಒಂದ್ ಕೆಲ್ಸ ಮಾಡ್ತೀನಿ, ಇವ್ರು ಯಾರು ಮನೆಯಲ್ಲಿಲ್ಲದ ಸಮಯದಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ. ಸುಮತಿ ಅಂದುಕೊಂಡ ಹಾಗೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ತರತರಹವಾದ ಸಾಹಸಕರ ವಿನ್ಯಾಸ ಮಾಡುತ್ತಿದ್ದಳು. ಭಾರ ಎತ್ತುವುದು, ಕೋಲಿಗೆ ದಾರ ಕಟ್ಟಿಕೊಂಡು ಅದರ ಮೇಲೆ ನಡೆಯುವುದು, ಇಂತಹ ಸಾಹಸಗಳನ್ನು ಮಾಡುತ್ತಿದ್ದಳು. ಅಬ್ಬ, ನನಗೆ ಈಗ ಬಹಳ ಹಾಯಾಗಿದೆ, ಸಿಕ್ಕಾಗೆಲ್ಲ ಈ ತರ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಹಾಗೆ ದಿನಗಳು ಕಳೆಯುತ್ತಿದ್ದವು. ಒಂದು ದಿನ ರಾತ್ರಿ ಯಾವುದೋ ಒಂದು ಫಂಕ್ಷನ್ ಇಂದ ತಿರುಗಿ ಬರುತ್ತಿದ್ದರು. ಬಹಳ ಕತ್ತಲಾಗಿತ್ತು. ಅವರಿಗೆ ಆಟೋ ಸಿಗದಿದ್ದರಿಂದ ಕಾಲು ನಡಿಕೆ ಶುರು ಮಾಡಿದರು. ಅರೆ ಬಾಬು ರಾಮು, ನಾವು ಇನ್ನೂ ಸ್ವಲ್ಪ ಮೊದ್ಲೇ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಕಣು, ಯಾಕಂದ್ರೆ ಈ ರೋಡಲ್ಲಿ ಕಳ್ಳರಿದ್ದಾರೆ ಅಂತ ಕೇಳಿದೀನಿ, ನನ್ಗೆ ಯಾಕೋ ಭಯವಾಗ್ತಿದೆ. ಅಮ್ಮ, ನೀನು ಭಯಪಟ್ಟು ನನ್ನನ್ನು ಭಯಪಡಿಸ್ಬೇಡ, ಆದ್ರೂ ಒಬ್ಬ ಗಂಡಸಾಗಿ ನಾನಿರ್ಬೇಕಾರೆ ಯಾರು ಬರ್ತಾರೆ ಬಿಡು ಎಂದುಕೊಂಡು ಹೋಗುತ್ತಿರುತ್ತಾರೆ. ಅವರು ಹಾಗೆ ಭಯಪಟ್ಟು ಹೋಗುತ್ತಿದ್ದರೆ ಸುಮತಿ ಧೈರ್ಯವಾಗಿ ಹೋಗುತ್ತಿರುತ್ತಾಳೆ. ಹಾಗೆ ಕತ್ತಲಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗುತ್ತಲೇ ಪದ್ಮಜ ಅಂದುಕೊಂಡ ಹಾಗೆ ಮೂವರು ಕಳ್ಳರು ರೋಡ್ಗೆ ಎದುರಲ್ಲಿ ನಿಂತಿದ್ದರು. ಓ ಭಗವಂತ, ನಾವು ಅಂದ್ಕೊಂಡಿದ್ದೆ ನಿಜವಾಯ್ತು ಕಣೋ, ದೇವ್ರೆ ನೀವೇ ನಮ್ಮನ್ ಕಾಪಾಡಬೇಕು. ರಾಮುಗೆ ಏನು ಮಾಡಬೇಕೋ ಅರ್ಥವಾಗಲಿಲ್ಲ. ಆದರೆ ಸುಮತಿ ಬಹಳ ಧೈರ್ಯದಿಂದ ನಿಂತಿದ್ದಳು. ಮರ್ಯಾದೆಯಾಗಿ ನಿಮ್ ಹತ್ರ ಇರೋ ಹಣ, ದೇಹದ ಮೇಲಿರೋ ಆಭರಣ ಎಲ್ಲ ತೆಗೆದುಕೊಡಿ ಎಂದು ಬೆದರಿಸಿದನು ಕಳ್ಳ. ಅದಕ್ಕೆ ರಾಮು ಭಯಪಡುತ್ತಾ, ನಮ್ಮನ್ನ ಮರ್ಯಾದೆಯಾಗಿ ಬಿಟ್ಬಿಡಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ರೇಯ್, ಇವರು ಹೀಗ್ ಕೇಳಿದ್ರೆ ಕೊಡಲ್ಲ, ನಾಲ್ಕು ಬಿಗಿದ್ರೆ ಅವರೇ ಕೊಡ್ತಾರೆ ಎಂದು ಮೂವರು ಸುತ್ತ ಮುತ್ತಿದರು. ಇಷ್ಟರಲ್ಲಿ ಸುಮತಿ ಒಂದೇ ಸಲಕ್ಕೆ ಗಾಳಿಯಲ್ಲಿ ಎಗರಿ ಕಾಲಿನಿಂದ ಒಂದು ಏಟು ಕೊಟ್ಟಳು ಆ ಕಳ್ಳನಿಗೆ.
ರಾಮು ಪದ್ಮಜ ಭಯಪಡುತ್ತಾ ಪಕ್ಕದಲ್ಲಿ ನಿಂತು ನೋಡುತ್ತಿದ್ದರು. ಸುಮತಿಗೆ ಕರಾಟೆಯಂತಹ ಸಾಹಸ ಗೊತ್ತಿದ್ದರಿಂದ ಚೆನ್ನಾಗಿ ಅವರನ್ನ ಚಚ್ಚಿ ಹಾಕಿದಳು. ಒಂದು ಹುಡುಗಿ ಮೂವರನ್ನು ಹೊಡೆಯುವುದನ್ನು ನೋಡಿ ಪದ್ಮಜ ಆಶ್ಚರ್ಯ ಹೋದಳು. ಇನ್ನು ಮೂವರು ಸುಮತಿಯನ್ನು ಎದುರಿಸಲಾರದೆ ಓಡಿ ಹೋದರು. ಆಗ ಮೆಲ್ಲಗೆ ಸುಮತಿಯ ಹತ್ತಿರ ಬಂದ ಪದ್ಮಜ, ಸುಮತಿ, ಈ ದಿನ ನೀನು ಇಲ್ದಿದ್ರೆ ಪರಿಸ್ಥಿತಿ ಹೇಗಿರ್ತಿತ್ತು? ಒಬ್ಬ ಹುಡುಗಿ ಹೀಗೆ ಕೆಲಸ ಮಾಡ್ಬೋದು ಅಂತ ತಪ್ಪಾಗಿ ಮಾತಾಡಿ ಅಡ್ಡ ಮಾಡಿದೆ. ಪ್ರತಿ ಹುಡುಗಿನೂ ಹೀಗೆ ಧೈರ್ಯವಾಗಿ ಯಾರನ್ನಾದರೂ ಎದುರಿಸ್ಬೋದು ಅಂತ ನನಗೆ ಈಗಲೇ ತಿಳಿತು. ನನ್ನನ್ನು ಕ್ಷಮಿಸಮ್ಮ ಸುಮತಿ, ತಪ್ಪಾಯ್ತು. ನನ್ನನ್ನು ಕೂಡ ಕ್ಷಮಿಸು ಸುಮತಿ. ಒಂದು ಹುಡುಗನಾಗಿ ನಾನು ಕೂಡ ಮಾಡಲಾರದ ಸಾಹಸ ನೀನು ಮಾಡಿದೆ. ಇನ್ನು ಈಗಿಂದ ನಿನಗಿಷ್ಟ ಬಂದಾಗಿರು, ಏನೂ ಹೇಳಲ್ಲ. ಇಂತಹ ಸಾಹಸ ಮಾಡೋ ಸೊಸೆ ಇರೋದು ನಿಜಕ್ಕೂ ನನ್ನ ಅದೃಷ್ಟ. ಇಲ್ಲಿಂದ ಹೊರಟೋಗೋಣ ಬನ್ನಿ ಎಂದು ಸಾಹಸ ಮಾಡಿದ ಸೊಸೆಯನ್ನು ಹೊಗಳಿಕೊಳ್ಳುತ್ತಾ ಮನೆಗೆ ಹೋದರು.